ಆಚಾರಗಳನ್ನ ನಡ್ಸ್ಕೊಳ್ತಿದ್ದಾರೆ ಅನ್ನುವಂಥದ್ದು ಏನ್ ಹೇಳ್ತೀರಾ ಸರ್ ಇದಕ್ಕೆ, ಇದ್ರ ಬಗ್ಗೆ? ನೋಡಿ, ಬಾರ್ಕೂರು ಮಹಾಸಂಸ್ಥಾನ ಇದು ಸ್ವಾಮೀಜಿಯವರು ಏಕ ವ್ಯಕ್ತಿಯಾಗಿ ಬಂದು ಮಾಡಿದ್ದಲ್ಲ. ಎಸ್, ಇದು ನಮ್ಮ ಕೆಲವು ಹಿರಿಯರು ಎಲ್ಲ ಸೇರಿ ಆ ಸ್ವಾಮೀಜಿಯವರ ಹತ್ರ ಎಲ್ಲ ರೀತಿಯ ವಿದ್ವತ್ತು ಇದೆ ಅವರ ಹತ್ರ. ಅವರು ವಿದ್ಯಾವಚಸ್ಪತಿಯಾಗಿ ತುಂಬಾ ಇದು ಮಾಡಿ ಬೇರೆ ಬೇರೆ ಧಾರ್ಮಿಕವಾಗಿ ತನ್ನನ್ನು ತೊಡಗಿಸಿಕೊಂಡಂತ ಒಬ್ಬ ಒಳ್ಳೆಯ ಒಂದು ಇದ್ದಂತ ಸನ್ಯಾಸವನ್ನು ಸ್ವೀಕರಿಸಿದಂತ ಸ್ವಾಮೀಜಿಯವರು. ಅವರನ್ನ ನಮ್ಮ ಸಂಸ್ಥಾನಕ್ಕೆ ಯಾರು ಈ ಒಂದು ಸಂಸ್ಥಾನ ಮಾಡುವ ಒಂದು ಒಮ್ಮತದ ಅಭಿಪ್ರಾಯ ಮೂಡಿದಾಗ ಸಂತೋಷ ಡಾಕ್ಟರ್ ವಿಶ್ವ ಸಂತೋಷ ಭಾರತಿ ಸ್ವಾಮೀಜಿಗಳ ಹತ್ರ ಮಾತನಾಡುವಂತೇಳಿ ನಮ್ಮ ಎಲ್ಲ ಹಿರಿಯರು ಸೇರಿ ಅವರನ್ನ ಆ ಸಂಸ್ಥಾನಕ್ಕೆ ಒಬ್ಬರು ಪೀಠಾಧಿಪತಿ ಬೇಕು ಅಂತೇಳಿ ಮಾಡಿದ್ದು. ಏಕಾಏಕಿ ಬಂದು ನಮ್ಮ ಸ್ವಾಮೀಜಿಯವರು ಬಂದು ಮಾಡಿದ್ದಲ್ಲ ಸರ್. ಅಂದ್ರೆ ಈಗ ಇದಕ್ಕೆ ಸರ್, ಈಗ ಇದಕ್ಕೆ ಗುರು ಪರಂಪರೆ ಅನ್ನುವಂಥದ್ದಿಲ್ಲ ಬಂಟ ಸಮುದಾಯಕ್ಕೆ ಅನ್ನುವಂಥ ಮಾತುಗಳು ಹೇಳ್ತಾ ಇರ್ತಕ್ಕಂಥದ್ದು. ಅಂದ್ರೆ ನಮ್ಗೆ ಯಾವುದೇ ರೀತಿಯಾದಂತಹ ಪರಂಪರೆ ಇಲ್ಲ, ಏಕಾಏಕಿ ಈ ರೀತಿಯಾಗಿ ಮಠ ಕಟ್ಟುವುದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥದ್ದು ತಮ್ಮ ವಿರುದ್ಧ ಇರ್ತಕ್ಕಂತಹ ಬಣದವರ ಮಾತು ಸರ್. ಈಗ ಗುರು ಗುರು ಅಂತ ಈಗ ಏನಂತ ಅಲ್ಲಿ ಬಾರ್ಕೂರಲ್ಲಿ ಆಗುವಂತಹದ್ದು, ಬಾರ್ಕೂರು ನಮ್ಮ ತುಳುನಾಡಿನ ರಾಜಧಾನಿ. ಬಾರ್ಕೂರು ಸಂಸ್ಥಾನ ಅಂತ ಸ್ವಾಮೀಜಿಯವರು ನಾವು ನಮ್ಮ ಹಿರಿಯರು ಹೇಳಿದ ತಕ್ಷಣ ಅವ್ರು ಒಪ್ಪಲಿಲ್ಲ. ಅವರು ಆ ಸ್ಥಳದ ಬಗ್ಗೆ ಆ ಸ್ಥಳದ ಇತಿಹಾಸದ ಅರಿತು ಆಮೇಲೆ ಒಂದು ಸೂಕ್ತವಾದ ಸ್ಥಳವನ್ನು ನೀವು ಆಯ್ಕೆ ಮಾಡಿದ್ದೀರಿ ಮಾಡೋಣ ಎಲ್ಲರೂ ಸೇರಿ ಅಂತೇಳಿ ಒಟ್ಟಮಟ್ಟದಿಂದ ಒಂದು ಬಾರ್ಕೂರು ಸಂಸ್ಥಾನ ಆಗಿದೆ. ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳೇ ಅದಕ್ಕೆ ಸಾಕ್ಷಿಯಾಗಿದೆ. ಸಮುದಾಯದವರೆಲ್ಲ ಒಪ್ಕೊಂಡು ಈ ಸಂಸ್ಥಾನ ಸ್ಥಾಪನೆ ಮಾಡಿದ್ದೀರಿ, ನೀವು ಅವರನ್ನ ಗುರುಗಳು ಅಂತ ಹೇಳಿ ನಿಮ್ಮ ಬಂಟ ಸಮುದಾಯದವರು ಒಪ್ಕೊಂಡಿದ್ದೀರಾ ಅಂತ? ಬಾರ್ಕೂರು ಮಹಾಸಂಸ್ಥಾನಕ್ಕೆ ಪೀಠಾಧ್ಯಕ್ಷರು ಡಾಕ್ಟರ್ ವಿಶ್ವಸಂತೋಷ ಭಾರತಿ ಸ್ವಾಮೀಜಿಗಳು. ಓಕೆ ಸರ್. ಅಲ್ಲ ಅಂದ್ರೆ ಈಗ ಪ್ರಮುಖವಾಗಿ ಒಂದಷ್ಟು ದೈವಾರಾಧನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಹ ಒಂದಷ್ಟು ಮಾತುಗಳು ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಒಂದಷ್ಟು ರೂಲ್ಸ್ ಅನ್ನ ಅವರು ಫಾಲೋ ಮಾಡ್ತಾ ಇಲ್ಲ, ಹಣ ತಗೊಂಡು ಅವರು ಸಾಮೂಹಿಕವಾಗಿ ದೈವಾರಾಧನೆಯನ್ನ ಆಚರಿಸ್ತಾರೆ ಅನ್ನುವಂತ ಒಂದು ಆರೋಪ ಇದೆ ಸರ್. ನೋಡಿ, ಅಲ್ಲಿ ನನ್ನ ಲೆಕ್ಕದಲ್ಲಿ ಆರೋಪದ ವಿಚಾರಣೆ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಮೊನ್ನೆ ಅಲ್ಲಿ ಲೋಕಾರ್ಪಣೆ ಆಗುವ ಸಂದರ್ಭದಲ್ಲಿ ಅದಕ್ಕೆ ಏನು ವಿಧಿವಿಧಾನ ಬೇಕು ಎಲ್ಲವನ್ನು ಕೂಡ ಅಲ್ಲಿ ಮಾಡಲಾಗಿದೆ. ಮತ್ತೆ ಇಲ್ಲಿ ವಿಚಾರ ಇರುವಂತದ್ದು, ಈಗ ಯಾವುದೇ ಒಂದು ಸಂಘ ಅಥವಾ ಸಂಸ್ಥೆ ಕಟ್ಟುವಾಗ ಕೆಲವರು ಒಪ್ತಾರೆ, ಕೆಲವರು ಒಪ್ಪೋದಿಲ್ಲ, ಅದನ್ನ ಇದು ಮಾಡ್ಲಿಕ್ಕೆ ಆಗುದಿಲ್ಲ. ಆರೋಪಗಳು ಬರ್ಲಿಕ್ಕೆ ಏನ್ ಕಾರಣ ಸಂತೋಷ ಗುರುಜಿ ಅವರ ವಿರುದ್ಧ? ಏನ್ ಆರೋಪ ಸರ್? ಅಂದ್ರೆ ಈಗ ಪ್ರಮುಖವಾಗಿ ಅವರು ಬೇರೆ ಊರಿನವರು, ಬಾರ್ಕೂರ್ನವರಲ್ಲ, ಇಲ್ಲಿ ಒಂದು ಸಂಸ್ಥಾನವನ್ನ ಕಟ್ಕೊಂಡಿದ್ದಾರೆ. ನಮ್ಮ ಬಂಟ ಸಮುದಾಯಕ್ಕೆ ಯಾವುದೇ ರೀತಿಯಾಗಿ ಮಠ ಬೇಡ, ನಮ್ಮದು ಯಾವುದೇ ರೀತಿಯಂತ ಗುರು ಪರಂಪರೆ ಹೊಂದಿರತಕ್ಕಂತ ಮಠ ಅಲ್ಲ, ಇವರು ಸ್ವಯಂ ಘೋಷಿತ ಸ್ವಾಮೀಜಿ. ಸಂತೋಷ್ ಗುರುಜಿ ಯಾವುದೇ ರೀತಿಯಾಗಿ ಸನ್ಯಾಸತ್ವವನ್ನ ಸ್ವೀಕರಿಸಿಲ್ಲ ಅನ್ನುವಂಥದ್ದು. ನೋಡಿ, ಆ ಡಾಕ್ಟರ್ ವಿಶ್ವಸಂತೋಷ ಭಾರತಿ ಸ್ವಾಮೀಜಿಗಳು ನಾವು ಪ್ರತಿನಿತ್ಯ ಕೇಳುವಂತ ಮಾತು, ಯಾರು ಅವರು ಸನ್ಯಾಸ ಸ್ವೀಕರಿಸಿಲ್ಲ, ಅವರ ಹತ್ರ ಗುರು ಪರಂಪರೆ ಇಲ್ಲ, ಅದನ್ನೆಲ್ಲ ನಾವು ಹೇಳ್ಬೇಕಾದ ಅವಶ್ಯಕತೆ ಇಲ್ಲ. ಯಾಕೆ ಅಂತ ಹೇಳಿದ್ರೆ ನಾವೆಲ್ಲರೂ ಸೇರಿ ಒಮ್ಮತದೊಂದು ಅಭಿಪ್ರಾಯವನ್ನ ಸೇರಿ ಅಲ್ಲಿ ಬಾರ್ಪುರ ಸಂಸ್ಥಾನ ಆಗಿರುವಂತದ್ದು. ಇಡೀ ಮೊನ್ನೆ ಒಂದು ಲೋಕಾರ್ಪಣೆ ಸಂದರ್ಭದಲ್ಲಿ ನೋಡಿರ್ಬೋದು, ಸುಮಾರೊಂದು 15,000, 10,000, 20,000 ಜನ ಸೇರಿ ಪ್ರತಿ ದಿವಸ ಅಲ್ಲಿ ಬರುವಂತದ್ದು. 3 ದಿವಸಗಳ ಕಾಲದ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿದೆ. ನೋಡಿ, ಪ್ರಜಾತಾಂತ್ರಿಕ ವ್ಯವಸ್ಥೆಯಲ್ಲಿ ಹೋರಾಟ ಮಾಡುವಂತದ್ದು, ಒಪ್ಪುವಂತದ್ದು, ಒಪ್ಪದಿರುವಂತ ಎಲ್ಲವೂ ಕೂಡ ಸಾಮಾನ್ಯ ಇದ್ದದ್ದು. ಒಪ್ಪು ಎಲ್ಲರೂ ಒಪ್ಪಬೇಕಂತಿಲ್ಲ ಎಲ್ಲ ವ್ಯವಸ್ಥೆಯನ್ನು ಕೂಡ. ಅಂದ್ರೆ ಈಗ ಈ ಕಾರಣ ಏನಕ್ಕೆ ಅನ್ನೋದು ಸರ್, ಅಂದ್ರೆ ಇಡೀ ಬಂಟ ಸಮುದಾಯ ಸೇರ್ಕೊಂಡು ಈ ರೀತಿ ಮಹಾಸಂಸ್ಥಾನವನ್ನ ಸ್ಥಾಪನೆ ಮಾಡ್ಲಿಕ್ಕೆ ನೀವು ಅವಕಾಶವನ್ನ ಮಾಡಿಕೊಟ್ಟಿದ್ರೆ, ಆದ್ರೂ ಸಹ ಈ ಒಡುಕು ಏತಕ್ಕೆ ಅನ್ನುವಂಥದ್ದು ಭಿನ್ನಾಭಿಪ್ರಾಯ ಯಾಕೆ ಅನ್ನುವಂಥದ್ದು? ನೋಡಿ, ನನ್ನ ಬಗ್ಗೆ ಇದರಲ್ಲಿ ಭಿನ್ನಾಭಿಪ್ರಾಯ ವಿಚಾರಣೆ ಇಲ್ಲ. ಯಾಕೆ ಅಂತ ಹೇಳಿದ್ರೆ ನೋಡಿ, ಒಂದು ಸಂದರ್ಭದಲ್ಲಿ ಭಾರತ ಸಂಸ್ಥಾನ ಆಗ್ಲೇಬಾರದು ಅಂತ ಹೇಳಿದಂತ ನಮ್ಮ ಎಲ್ಲ ಮುಖಂಡರು ಸೇರಿದ್ದಾರೆ ಮೊನ್ನೆ, ನನ್ನ ಅಭಿಪ್ರಾಯದ ಪ್ರಕಾರ. ಮತ್ತೆ ಕೆಲವರಿಗೆ ಸ್ವಲ್ಪ ಅಸಮಾಧಾನ ಇರಬಹುದು, ಅದನ್ನೊಂದು ಕೂತು ಮತ್ತೆ ಮಾತನಾಡಿ ಏನೊಂದು ಬಗೆ ಅದಕ್ಕೆ ಪರಿಹಾರ ಮಾಡಬಹುದಲ್ಲ ನಾವು. ಗುರು ಪರಂಪರೆ ಇಲ್ಲ ಅಂತ ಹೇಳ್ತಿದ್ದಾರೆ, ನಮ್ಗೆ ಗುರುಗಳು ಬೇಡ, ಬಾರ್ಕೂರು ಮಹಾಸಂಸ್ಥಾನವೇ ಬೇಡ ಅಂತ ಹೇಳ್ತಿದ್ದಾರೆ. ದೊಡ್ಡ ಮಟ್ಟದ ಪ್ರತಿಭಟನೆ ಆಗ್ತಿದೆಯಲ್ಲ ಈಗ, ಬೇಕು ಬೇಕು ಅಂತ ಹೇಳೋರು ಇದ್ದಾರಲ್ಲ, ಬೇಡದವರಿಗೆ ಬೇಡಲ್ಲ. ಎರಡು ವಿಂಗಡಣೆ ಕರಾವಳಿ ಬಾರ್ಕೂರು ಬಂಟ ಸಂಸ್ಥಾನ ಅಂತ ಅಲ್ಲಿ ಇರುವಂತದ್ದಲ್ಲ ಅದು. ಎಸ್, ಬಾರ್ ಶ್ರೀ ಶ್ರೀ ಬಾರ್ಕೂರು ಮಹಾಸಂಸ್ಥಾನ. ಎಸ್, ಬಾರ್ಕೂರು ಬಂಟ ಸಂಸ್ಥಾನ ಅಂತ ನಾವೆಲ್ಲ ಅಲ್ಲಿ ಬೋರ್ಡ್ ಹಾಕಿದೀವಾ. ಓಕೆ, ಅದು ಇರುವಂತದ್ದು ಶ್ರೀ ಶ್ರೀ ಬಾರ್ಕೂರು ಮಹಾಸಂಸ್ಥಾನ. ಅಲ್ಲಿ ಇರುವಂತದ್ದು ವ್ಯವಸ್ಥೆ ಏನು ಅಂತ ಹೇಳಿದ್ರೆ, ಅದ್ರ ಒಳಗಡೆ ನೋಡಿಕೊಳ್ಳುವಂತದ್ದೆಲ್ಲ ಬಂಟರಾದ್ರನ್ನು ಕೂಡ ಇಡೀ ಸಮಾಜಕ್ಕೆ ಸೇರಿದ್ರು. ಮೊನ್ನೆ ನೋಡಿ, ಆ ಕಾರ್ಯಕ್ರಮದ ವ್ಯವಸ್ಥೆಗೆ ಎಲ್ಲ ಜಾತಿ ಸಮುದಾಯದ ಬಂಧುಗಳು ಬಂದು ನಮ್ಮೊಟ್ಟಿಗೆ ಸೇರಿ ಕೆಲಸ ಮಾಡಿಲ್ವಾ? ಅಂದ್ರೆ ಸ್ವಾಮೀಜಿ ವಿರುದ್ಧ ಷಡ್ಯಂತ್ರವನ್ನ ಮಾಡಲಾಗ್ತಾ ಇದೆ ಅನ್ನುವಂಥದ್ದು ತಮ್ಮ ಆರೋಪ. ಹಾಗಾದ್ರೆ ಇದ್ರ ಹಿಂದೆ ಏನ್ ಉದ್ದೇಶ ಇರಬಹುದು ಅಂತ? ಅದು ಈಗ ಆ ಷಡ್ಯಂತ್ರ ಯಾರು ಮಾಡ್ತಾರೆ ಅವರನ್ನೇ ಕೇಳ್ಬೇಕು. ಎಸ್,
ಏನು ಕ್ರಮ ಕೈಗೊಳ್ತೀರಿ, ತಗೊಳ್ತೀರಿ ಮುಂದಿನ ಹೆಜ್ಜೆ ಏನು? ಈ ಪಿತೂರಿ ವಿರುದ್ಧ ನಿಮ್ಮ ಮುಂದಿನ ಹೆಜ್ಜೆ ಏನು? ಮುಂದೆ ಮುಂದೆ ನಮ್ಮ ಎಲ್ಲ ಹಿರಿಯರು ಇದ್ದಾರೆ, ಮುಖಂಡರು ಇದ್ದಾರೆ, ಎಲ್ಲ ಕೂತಿ ಅನ್ನೋದಕ್ಕೆ ವ್ಯವಸ್ಥೆ ಮಾಡ್ತಾರೆ. ನಾವು ಯಾರನ್ನು ಕೂಡ ಬಿಟ್ಟು ಹೋಗುವಂತ ಪ್ರಶ್ನೆ ಇಲ್ಲ ನಮ್ಗೆ. ನಾವು ಒಂದು ಕ್ಷೇತ್ರದಲ್ಲಿ ನಾವೊಂದು ಸಾಮಾಜಿಕ ಮುಖ್ಯ ಕೆಲಸ ಮಾಡುವಾಗ ಒಂದು ಸ್ವಲ್ಪ ಭಿನ್ನಾಭಿಪ್ರಾಯ ಬರ್ತದೆ. ನಾವು ಎಲ್ಲರನ್ನು ಕೂಡ ಒಟ್ಟಾಗಿ ಎಲ್ಲರನ್ನ ಒಂದಾಗಿ ಕೊಂಡು ಹೋಗುವಂತ ವ್ಯವಸ್ಥೆನೇ ನಮ್ಮಲ್ಲಿ ಇರುವಂತದ್ದು. ನನಗೆ ದೃಢ ವಿಶ್ವಾಸ ಇದೆ ಮುಂದಿನ ಎಲ್ಲವೂ ಕೂಡ ಸರಿಯಾಗ್ತದೆ. ಇನ್ನು ಈಗ ಈ ಹಿಂದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಜನ ವಿರೋಧವನ್ನ ಎತ್ತಿದ್ರು ಸರ್, ಇವರ ವಿರುದ್ಧ ಇದೀಗ ಬ್ರಹ್ಮಾವರ ಪೊಲೀಸ್ ಠಾಣೆಯಲ್ಲಿ ಗುರುಗಳು ಕೇಸನ್ನ ದಾಖಲಿಸಿದ್ದಾರೆ ಅನ್ನುವಂಥದ್ದು. ಅಂದ್ರೆ ಕೇವಲ ವಿರೋಧ ಮಾಡಿದ ತಕ್ಷಣ ಅವ್ರ ಮೇಲೆ ಕೇಸನ್ನ, ಕೊಲೆ ಬೆದರಿಕೆ ಕೇಸನ್ನ ಹಾಕುವಂತದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥದ್ದು ಸ್ವಾಮೀಜಿ ವಿರೋಧ ಇರ್ತಕ್ಕಂತಹ ಜನರ ಮಾತುಗಳು. ಈಗ ನನಗೆ ಕೇಸಿನ ಬಗ್ಗೆ ಮೊಕದ್ದಮ್ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಆದ್ರೆ ಒಂದು ಸಾಮಾನ್ಯವಾಗಿ ಸುಮ್ಮನೆ ಸುಮ್ಮನೆ ಒಬ್ಬರ ಮೇಲೆ ಕೊಲೆ ಬೆದರಿಕೆ ಕೇಸ್ ಹಾಕ್ಲಿಕ್ಕೆ ಸಾಧ್ಯತೆ ಇಲ್ಲಲ್ಲ. ಓಕೆ, ಏಕಾಏಕಿಗೆ ಅವ್ರು ಯಾರ ಮೇಲೆ ಕೇಸ್ ಹೋಗುವಂತ ವ್ಯವಸ್ಥೆ ಇಲ್ಲಲ್ಲ, ಏನಾದ್ರೂ ಇರ್ತಿರ್ಬೋದು, ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಒಟ್ಟು ಬಾರ್ಕೂರ್ ಮಹಾಸಂಸ್ಥಾನ ಬಹಳ ವ್ಯವಸ್ಥಿತವಾಗಿ ಎಲ್ಲರನ್ನ ಸೇರಿಸಿಕೊಂಡು ಮೊನ್ನೆ ಲೋಕಾರ್ಪಣೆ, ನಮ್ಮ ಬಂಟರ ಮಾತ್ರದ ಅಧ್ಯಕ್ಷರಿದ್ರು, ನಮ್ಮ ಬಾಕಿ ಎಲ್ಲ ಸಮುದಾಯದ ನಮ್ಮ ಸಮಾಜದ ಬಂಧುಗಳೆಲ್ಲರೂ ಇದ್ದು ಕೂಡ ಆಗಿರುವಂತದ್ದು. ಓಕೆ, ರವೀಂದ್ರ ಶೆಟ್ರೆ ಏನಂತ ಹೇಳಿದ್ರೆ, ಈಗ ಎರಡು ಅಭಾಸ ಹೇಳಿಕೆಗಳಿದೆ. ಒಂದು ಕಡೆ ಪೇಜಾವರ ಶ್ರೀಗಳು ಹೇಳ್ತಾರೆ ನಾನು ಇವರಿಗೆ ದೀಕ್ಷೆ ಕೊಟ್ಟಿಲ್ಲ ಅಂತ, ಸಂತೋಷ್ ಗುರುಜಿಗಳು ಹೇಳ್ತಾ ಬಂದಿದ್ದಾರೆ ನನ್ಗೆ ದೀಕ್ಷೆ ಕೊಟ್ಟಿದ್ದಾರೆ ಅಂತ, ಪೇಜಾವರ ಶ್ರೀಗಳು ಹೇಳ್ತಾರೆ ಬರೀ ಮಂತ್ರ ದೀಕ್ಷೆ ಕೊಟ್ಟಿದ್ದೀನಿ ಅಂತ. ಸೊ ಅದನ್ನು ಕೂಡ ಬಂಡ ಸಮುದಾಯದವರು ಉಲ್ಲೇಖ ಮಾಡ್ತಾ ಇದ್ದಾರೆ. ಮತ್ತೊಂದೇನಂತ ಹೇಳಿದ್ರೆ, ಅವರು ಈ ಹಿಂದೆ ತಾನು ಸನ್ಯಾಸಿ ಅಂತ ಹೇಳ್ಕೊಂಡಿದ್ರು, ಈಗ ಅವ್ರಿಗೆ ಹೆಂಡತಿ ಮಕ್ಕಳು ಸಂಸಾರ ಇರುವಂತ ವಿಚಾರನ ಬಂಡ ಸಮುದಾಯದವರು ಹೇಳ್ತಾ ಇದ್ದಾರೆ. ಈ ಅಭಾಸ ಹೇಳಿಕೆಗಳನ್ನ ನಾವು ಏನಂತ ತಿಳ್ಕೊಳ್ಳುವಂಥದ್ದು? ನೋಡಿ, ಒಂದು ವ್ಯಕ್ತಿಯ ತೇಜೋವಧೆ ಮಾಡುವಂಥದ್ದು, ಆ ವ್ಯಕ್ತಿ ಅಷ್ಟೊಂದು ದೊಡ್ಡ ಒಂದು ಇದಕ್ಕೆ ಬರ್ಬೇಕಾದ್ರೆ ಎಷ್ಟು ಶ್ರಮ ಪಟ್ಟಿರ್ಬೇಕು. ಒಂದು ಸನ್ಯಾಸತ್ವವನ್ನ ಮಾಡುವುದು ಸುಲಭದ ಕೆಲಸ ಅಲ್ಲ. ಇಡೀ ಸಮಾಜಕ್ಕೆ ನೋಡಿ, ಅವರ ಹತ್ರ ಅವರ ಬೆಜ್ಜವಳಿ ಕ್ಷೇತ್ರ ಇರ್ಬಹುದು, ಈ ಕಡೆ ನಮ್ಮ ಈ ಬಾರ್ಕು ಎಲ್ಲರೂ ಕೂಡ ಪರವಾಗಿ ಸ್ವಲ್ಪ ಏನೋ ಒಂದು ವೈಯಕ್ತಿಕ ನೆಲೆಯಲ್ಲಿ ಅಥವಾ ಇನ್ನಿತರ ವ್ಯವಸ್ಥೆ ಭಿನ್ನಾಭಿಪ್ರಾಯ ಬಂದಿರಬಹುದು. ಮುಂದಿನ ದಿನದಲ್ಲಿ ನನಗೆ ಆಗ್ತದೆ, ಮುಂದಿನ ದಿನದಲ್ಲಿ ಎಲ್ಲವೂ ಕೂಡ ಸರಿಯಾಗ್ತದೆ. ಓಕೆ, ಇನ್ನು ಅವರು ಬಿಸ್ನೆಸ್ ಮ್ಯಾನ್ ರೀತಿ ವರ್ತಿಸುತ್ತಿದ್ದಾರೆ ಅನ್ನುವಂಥದ್ದು ಸರ್ ಅಂದ್ರೆ ಆರೋಪ ಕೇಳಿ ಬರ್ತಾ ಇದೆ. ನಮಗೆ ಏನಾಗಿ ಆ ರೀತಿ ಕಾಣಿಸುದಿಲ್ಲ ಸರ್, ನಮಗೆ ಆ ರೀತಿ ನಮ್ಗೆ ಕಾಣಿಸುದಿಲ್ಲ. ಹಾಗಾದ್ರೆ ನೀವು ಸಂತೋಷ್ ಗುರುಜಿ ಅವ್ರನ್ನ ಬೆಂಬಲಿಸ್ತೀರಿ? ಸಂತೋಷ್ ಗುರುಜಿಯನ್ನು ಬೆಂಬಲಿಸಲು ನಮ್ಮ ಇಡೀ ಸಮುದಾಯವೇ ಬಾರ್ಕೂರ್ ಸಂಸ್ಥಾನ ಜೊತೆ ಇದೆ, ಸಂತೋಷ್ ಸ್ವಾಮೀಜಿ ಅವರೊಟ್ಟಿಗೆ ಇದೆ. ಓಕೆ ಓಕೆ ಸರ್, ಧನ್ಯವಾದ ಮೈರೋ ಟಿವಿ ಜೊತೆ ಮಾತನಾಡಿದ್ದಕ್ಕೆ. ಎಸ್ ವೀಕ್ಷಕರೇ, ಇದು ಸ್ವಾಮೀಜಿ ಪರವಾಗಿ ಇದ್ದಂತಹ ರವೀಂದ್ರ ಶೆಟ್ಟಿ ಅವರು ತಮ್ಮ ಅಭಿಪ್ರಾಯವನ್ನ ಮಂಡಿಸ್ತಾ ಇದ್ರು ಯಾವ ರೀತಿ ಅನ್ನುವಂಥದ್ದು. ಜೊತೆಗೆ ಸ್ವಾಮೀಜಿ ಇಲ್ಲಿ ಯಾವುದೇ ರೀತಿಯಾಗಿ ತಪ್ಪನ್ನ ಮಾಡ್ತಾ ಇಲ್ಲ, ಇಡೀ ಬಂಟ ಸಮುದಾಯವೇ ಸೇರ್ಕೊಂಡು ಅವರನ್ನ ನಮ್ಮ ಪರವಾಗಿ ಒಬ್ಬ ಗುರು ಬೇಕು ಅನ್ನೋ ಕಾರಣಕ್ಕೋಸ್ಕರ ನಾವು ಅವ್ರನ್ನ ಕರ್ಕೊಂಬಂದು ಕೂರಿಸಿರ್ತಕ್ಕಂಥದ್ದು. ನಮ್ಮೆಲ್ಲರ ಅನುಮತಿ, ನಮ್ಮೆಲ್ಲರ ಅವಕಾಶದೊಂದಿಗೆ ಅವರು ಈ ಒಂದು ಬಾರ್ಕೂರು ಮಹಾಸಂಸ್ಥಾನವನ್ನು ಸ್ಥಾಪಿಸಿದ್ದಾರೆ ಅನ್ನುವಂಥದ್ದು ಅವರ ಮಾತುಗಳಾಗಿರ್ತಕ್ಕಂಥದ್ದು. ಎಲ್ಲ ಒಂದು ಕಡೆ ಮತ್ತೆ ವೀಕ್ಷಕರಿಗೆ, ಜೊತೆಗೆ ನಮಗೂ ಸಹ ಒಂದಷ್ಟು ಗೊಂದಲಗಳು ಕ್ರಿಯೇಟ್ ಆಗ್ತಾ ಇರ್ತಕ್ಕಂಥದ್ದು. ಯಾವುದು ಸರಿ ಯಾವುದು ತಪ್ಪು ಅಂಥದ್ದು. ಪೇಜಾವರ ಶ್ರೀಗಳು ಹೇಳ್ತಾರೆ ನಾನು ಸನ್ಯಾಸತ್ವ ದೀಕ್ಷೆಯನ್ನು ಕೊಟ್ಟಿಲ್ಲ, ಕೇವಲ ಮಂತ್ರ ದೀಕ್ಷೆಯನ್ನೇ ಕೊಟ್ಟಿದ್ದೇನೆ ಅನ್ನುವಂಥದ್ದು. ಶ್ರೀಗಳು ಹೇಳ್ಕೋತಾರೆ ನನಗೆ ಸನ್ಯಾಸತ್ವ ದೀಕ್ಷೆಯನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದು. ಯಾವುದು ಸರಿ ಯಾವುದು ತಪ್ಪು ಅನ್ನೋದು. ಎಸ್ ಶಿವಶಂಕರ್, ಇದು ಪ್ರಮುಖವಾಗಿ ಗಮನಿಸ್ಲಿಕ್ಕೆ ಹೋದ್ರೆ ಸಂತೋಷ್ ಗುರುಜಿ ಅವರ ಸಮಸ್ಯೆ ಅಲ್ಲ, ಇದು ಕರಾವಳಿಯ ಬಂಟ್ರ ಸಮಸ್ಯೆ ಅಂತ ಹೇಳಿ ಅನಿಸ್ತಾ ಇದೆ. ಬಂಟ್ರ ಸಮುದಾಯದಲ್ಲಿ ಎರಡು ಪಂಗಡಗಳಾಗ್ಬಿಟ್ಟು ಕೆಲವರು ಬಾರ್ಕೂರು ಮಹಾಸಂಸ್ಥಾನ ಅಥವಾ ಬಂಟ ಮಹಾಸಂಸ್ಥಾನ ಬೇಕು ಅಂತಿದ್ದಾರೆ, ಕೆಲವರು ಬೇಡ ಅಂತಿದ್ದಾರೆ. ಅಲ್ಲಿ ಇವರು ಏನೋ ಒಂದು ದಾಳ ಅಥವಾ ಪಗಡೆ ಆಗಿ ಉಪಯೋಗ ಆಗ್ತಿದ್ದಾರೆ ಏನೋ ಅನ್ನುವಂಥದ್ದು ಕೇಳಿ ಬರ್ತಾ ಇದೆ. ಇವರಿಂದ ಸಾಮಾಜಿಕ ಕಾರ್ಯಗಳು ನಡೀತಾ ಇದೆ, ಅದಕ್ಕೆ ಒಂದು ಬಂಟ್ರ ಒಂದು ಏನು ಕಮ್ಯುನಿಟಿ ಒಂದು ಪಂಗಡ ಅವರಿಗೆ ಸಪೋರ್ಟ್ ಇದೆ, ಮತ್ತೊಂದು ಪಂಗಡ ಅವರಿಗೆ ವಿರೋಧವಾಗಿದೆ. ಅಷ್ಟೇ ಅಲ್ಲ, ಇವರ ಕಾರ್ಯಗಳಿಗೆ ಇದು ಮಾಡಿಬಿಟ್ಟು ಇವರು ಏನಂತ ಹೇಳಿದ್ರೆ ಕೊಲೆ ಕೇಸನ್ನು ಕೂಡ ಇವರು ಏನು ಬ್ರಹ್ಮಾವರ ಠಾಣೆಯಲ್ಲಿ ಕೊಟ್ಟಿದ್ದಾರೆ. ಸೊ ಅದಕ್ಕೆ ವಿರೋಧವಾಗಿ ಕೊಲೆ ಕೇಸ್ ನನ್ನ ಮೇಲೆ ಕೊಲೆ ಬೆದರಿಕಿದೆ ಅನ್ನೋಂಥ ಆರೋಪನ ಇವರು ಹೇಳಿದ್ದಾರೆ. ಪೊಲೀಸ್ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ. ಅದಾದ್ಮೇಲೆ ಆ ಒಂದು ಕಾರಣಕ್ಕೋಸ್ಕರ ಮತ್ತೊಂದು ಪಂಗಡದವರು ಇವರ ಮೇಲೆ ಎದುರು ಹಾಕೊಂಡಿದ್ದಾರ ಅನ್ನುವಂಥ ಪ್ರಶ್ನೆ ಕೂಡ. ಅಂದ್ರೆ ಇಷ್ಟೆಲ್ಲ ತಿಳ್ಕೊಂಡಿರ್ತಕ್ಕಂತಹ ಶ್ರೀಗಳು ಎಲ್ಲ ಒಂದ್ ಕಡೆ ದಾರಿ ತಪ್ಪುವಂತ ಕೆಲಸ ಏನಾದ್ರೂ ಮಾಡ್ತಿದ್ದಾರಾ ಅನ್ನುವಂಥ ಒಂದು ಪ್ರಶ್ನೆ. ಬಹುಶಃ ಅದೆಲ್ಲ ತಿಳ್ಕೊಂಡೆ ಬಹುಶಃ ಈ ರೀತಿಯಾದಂತಹ ಸಂಪ್ರದಾಯ ಆಚಾರ ವಿಚಾರಗಳನ್ನ ಆ ಭಾಗದಲ್ಲಿ ತಂದಿರಬಹುದು ಅನ್ನುವಂಥ ಒಂದು ಮಾತುಗಳಿದೆ. ಜೊತೆಗೆ ಎಲ್ಲೊಂದ್ ಕಡೆ ಬಹುಶಃ ಶ್ರೀಗಳೇನಾದ್ರೂ ಗೊತ್ತಿಲ್ಲದೆ ತಪ್ಪನ್ನ ಎಸಗ್ತಾ ಇದ್ರೆ ತಿದ್ದುವಂತ ಕೆಲಸ, ಅಂದ್ರೆ ಸಮುದಾಯದಲ್ಲಿ ಬಂಟರ ಸಮುದಾಯದಲ್ಲಿ ದೊಡ್ಡ ದೊಡ್ಡ ಮುಖಂಡರು ಇದ್ದೇ ಇರ್ತಾರೆ, ಹಿರಿಯರು ಇದ್ದೇ ಇರ್ತಾರೆ, ತಿದ್ದುವಂತ ಕೆಲಸವನ್ನ ಮಾಡಬಹುದಲ್ಲ. ಈ ರೀತಿ ಸ್ವಾಮೀಜಿ ವಿರುದ್ಧವೇ ಈ ರೀತಿ ಷಡ್ಯಂತ್ರವನ್ನ ರೂಪಿಸುವಂತದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥದ್ದು ಸ್ವಾಮೀಜಿ ಪರವಾಗಿರ್ತಕ್ಕಂತಹ ಜನರ ಮಾತುಗಳಾಗಿರ್ತಕ್ಕಂಥ. ಖಂಡಿತವಾಗಿ ಬಂಟ ಸಮುದಾಯದಲ್ಲಿ ಒಂದು ಸಮುದಾಯ ಹೇಳ್ತಿದ್ದಾರೆ ನಮ್ಮ ಧಾರ್ಮಿಕ ಭಾವನೆಗಳಿಗೆ ಪೆಟ್ಟು ಹಾಕ್ತಾ ಇದ್ದಾರೆ, ನಮ್ಮ ನಂಬಿಕೆಗಳನ್ನ ಬುಡಮೇಲು ಮಾಡ್ತಾ ಇದ್ದಾರೆ ಅಂತೇಳಿ ಮತ್ತೊಂದು ಪಂಗಡದ ಮುಖ್ಯಸ್ಥರು ಹೇಳ್ತಿದ್ದಾರೆ ಏನಂತ ಹೇಳಿದ್ರೆ, ಖಂಡಿತವಾಗಿ ಏನಂತ ಹೇಳಿದ್ರೆ ನಾವೆಲ್ಲರೂ ಸೇರ್ಕೊಂಡು ಬಂಟ ಸಮುದಾಯ
ಸಮುದಾಯದ ಪ್ರಮುಖರೆಲ್ಲ ಸೇರ್ಕೊಂಡೆ ಮಹಾಸಂಸ್ಥಾನಾಗಿರುವಂತದ್ದು ಎಲ್ಲರಿಗೆ ಕೂಡ ಗೊತ್ತಿದೆ. ಸೊ ಈ ವ್ಯಕ್ತಿ ಸಾಕಷ್ಟು ಒಳ್ಳೆ ಕೆಲಸಗಳನ್ನ ಮಾಡಿದ್ದಾರೆ. ಅವರ ತೇಜೋ ವಧೆ ಮಾಡುವಂತ ಕೆಲಸಗಳು ಕೆಲವೊಂದು ಒಗ್ಗಟ್ಟಾಗಿರೋ ಕಾರಣಕ್ಕೂ ನಾವೆಲ್ಲ ಒಗ್ಗಟ್ಟಾಗಿರ್ಬೇಕು, ಆ ಕಾರಣಕ್ಕೋಸ್ಕರ ನಮ್ದೇ ಆದಂತ ಸಮುದಾಯವನ್ನ ನಾವು ಸಮುದಾಯದ ಒಂದು ಸಂಸ್ಥಾನವನ್ನ ನಿರ್ಮಿಸಿಕೊಂಡಿದ್ದೀವಿ ಅನ್ನುವಂತ ಒಂದು ಮಾತುಗಳು ಆ ಸ್ವಾಮೀಜಿ ಪರವಾಗಿ ನಿಂತಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ವೀಕ್ಷಕರೇ, ಎಲ್ಲಾ ವಿಚಾರಗಳು ಸಾಕಷ್ಟು ಕನ್ಫ್ಯೂಷನ್ ಎಡೆ ಮಾಡಿ ಕೊಡ್ತಾ ಇರ್ತಕ್ಕಂಥದ್ದು. ಯಾವುದು ಸತ್ಯ ಯಾವುದು ಸುಳ್ಳು ಅನ್ನುವಂಥದ್ದು. ಇಷ್ಟು ದಿನ ಸ್ವಾಮೀಜಿಗಳ ಪರವಾಗಿ ಸಾಕಷ್ಟು ಮಾತುಗಳು ಕೇಳಿ ಬರ್ತಾ ಇತ್ತು. ಜನಪರ ಕಾರ್ಯಗಳನ್ನು ಅವ್ರು ಮಾಡ್ತಾ ಇದ್ರು, ಧಾರ್ಮಿಕ ವಿಚಾರ ಆಗಿರ್ಬೋದು, ಆಚಾರ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಚಾರಗಳತ್ತ ಅವರು ಬೆಳಕನ್ನ ಚೆಲ್ತಾ ಇದ್ರು. ಆದ್ರೆ ಈಗ ಸ್ವಾಮೀಜಿ ವಿರುದ್ಧವೇ ಈ ರೀತಿಯಾದಂತಹ ಅಭಿಪ್ರಾಯಗಳು ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಎಲ್ಲ ಒಂದ್ ಕಡೆ ಸ್ವಾಮೀಜಿ ಪರವಾಗಿ ನಿಂತವರಾಗಿರ್ಬೋದು ಅಥವಾ ಬಂಟ ಸಮುದಾಯಕ್ಕೆ ಒಂದಷ್ಟು ಆತಂಕದ ಛಾಯೆ ಆವರಿಸಿದೆ ಅಂತ. ಖಂಡಿತವಾಗಿ ಸಮಾನ ಮನಸ್ಕರು, ಬಂಟ ಸಮಾನ ಮನಸ್ಕರು ಈಗಾಗಲೇ ಸಭೆ ಕೂಡ ಸೇರಿದ್ದಾರೆ, ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿ ಮುಂದಾಗಿದ್ದಾರೆ ಗುರೂಜಿ ವಿರುದ್ಧ. ಆದ್ರೆ ಅದರ ಬದಲು ಅವರು ಒಂದು ಬಂಟ ಸಮುದಾಯದ ಮುಖಂಡರೆಲ್ಲ ಒಟ್ಟಿಗೆ ಸೇರ್ಬಿಟ್ಟು ಯಾತಕ್ಕೋಸ್ಕರ ಒಂದು ಒಳ್ಳೆ ನಿರ್ಧಾರಕ್ಕೆ ಬರಬಾರ್ದು. ಓಕೆ ಓಕೆ ಶುಭಾಶಯ, ಮತ್ತೆ ಮಾತನಾಡ್ತೀನಿ ತಮ್ಮ ಜೊತೆ. ಈಗ ಸ್ಥಳೀಯರಾದಂತಹ ವಸಂತ ಶೆಟ್ಟಿ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಹಲೋ, ಹರಿ ಓಂ, ನಮಸ್ತೆ. ಎಸ್ ಸರ್, ಈಗ ಸ್ವಾಮೀಜಿ ಶ್ರೀ ಸಂತೋಷ ಗುರುಜಿ ವಿರುದ್ಧ ಇದೀಗ ಆರೋಪಗಳು ಕೇಳಿ ಬರ್ತಾ ಇರ್ತಕ್ಕಂಥದ್ದು, ಏನ್ ಹೇಳ್ತೀರಾ ಸರ್? ಮೊಟ್ಟ ಮೊದಲು ನಿಮ್ಮ ಮಯೂರ ಮಾಧ್ಯಮದ ಮೂಲಕ ಸಮಸ್ತ ಬಂಟ ಸಮುದಾಯ ಮತ್ತು ಎಲ್ಲ ಜಾತಿ ವರ್ಗಗಳ ಅಳಿಯ ಕಟ್ಟು ಪರಂಪರೆ ಮತ್ತು ಎಲ್ಲ ಜಾತಿ ಸಮುದಾಯದವರಿಗೆ ಒಂದು ಸಂದೇಶವನ್ನು ನಾನು ಕೊಡಲಿಕ್ಕೆ ಬಯಸ್ತಾ ಇದ್ದೇನೆ. ನಿದ್ದೆಯಲ್ಲಿ ತಿಂದ ಮಸಾಲೆ ದೋಸೆಗೆ ಎದ್ದ ಮೇಲೆ ತೇಗ್ ಬರುವುದಿಲ್ಲಾದ್ರೂ ಉಂಟಾ? ಕೇಳಿ ಸರ್ ನಿಮ್ ಪ್ರಶ್ನೆ. ನಿದ್ದೆಯಲ್ಲಿ ತಿಂದ ಮಸಾಲೆ ದೋಸೆಗೆ ಎದ್ದ ಮೇಲೆ ತೇಗ್ ಬರ್ತದ ಅಂತ ಕೇಳಿದ್ ನಾನು. ನಿದ್ದೆಯಲ್ಲಿ ತಿಂದ ಮಸಾಲೆ ದೋಸೆಗೆ ಎದ್ದ ಮೇಲೆ ಟೇಸ್ಟ್ ಬರೋದಿಲ್ಲ ಸರ್. ತೇಗ್ ಬರುತ್ತಾ? ಅಂದ್ರೆ ಡಾಕ್ಟರ್ ಸಂತೋಷ್ ಶೆಟ್ಟಿ ಬೆಜವಳ್ಳಿ ಅವರು ಅದು ಬರ್ತದೆ ಅಂತ ಹೇಳ್ತಾರೆ. ರವೀಂದ್ರ ಶೆಟ್ಟಿ ಅವರು ಕೂಡ ಈಗ ಹೇಳಿದ್ರು. ನಾನ್ ನಿಮ್ಗೆ ಇಷ್ಟು ಮಾತ್ರ ಹೇಳ್ತೇನೆ, ಎಲ್ಲ ಸುದ್ದಿ ಮಾಧ್ಯಮ ಮತ್ತು ದೃಶ್ಯ ಮಾಧ್ಯಮಗಳಿಗೆ ನನ್ನ ಮನವಿ ಏನಂತ ಹೇಳಿದ್ರೆ, ಸನ್ಯಾಸವನ್ನ ಸ್ವೀಕರಿಸಿದಂತ ಅದೆಷ್ಟೋ ಒಟ್ಟುಗಳಿದ್ದಾರೆ. ನಮ್ಗೆ ಯಾರು ಕೂಡ ದ್ವೇಷಿಕರಲ್ಲ, ನಮ್ಗೆ ಯಾರು ಇದಿಲ್ಲ. ಅವ್ರು ಮಾಡಿರ್ತಕ್ಕಂತ ಧರ್ಮ ಕರ್ಮಗಳ ಪ್ರಕಾರ ಸಮಾಜ ಸುಧಾರಣೆ ಆಗ್ಬೇಕು, ಸಮಾಜಕ್ಕೊಂದೊಳ್ಳೆ ಸಂದೇಶ ಕೊಡಬೇಕು, ಧರ್ಮ ಜಾಗೃತಿಗೊಳ್ಬೇಕು, ಎಲ್ಲ ಸರ್ವೇ ಜನ ಸುಖಿನೋಭವನ ಅಂತಕ್ಕಂತ ವಾತಾವರಣ ನಿರ್ಮಾಣ ಆಗ್ಬೇಕಂತ ಹೇಳುವುದು ಅವ್ರ ಉದ್ದೇಶವಾಗಿರ್ಬೇಕು. ಯಾವುದೇ ಒಬ್ಬ ವ್ಯಕ್ತಿ ಸನ್ಯಾಸವನ್ನ ಸಂನ್ಯಾಸ ಎಲ್ಲವನ್ನು ಬಿಟ್ಟ ಮೇಲೆ ಒಬ್ಬ ಸನ್ಯಾಸಿ ಆಗಬೇಕಾದರೆ ಕಾವಿಯ ಬಟ್ಟೆಯನ್ನ ಕಟ್ಟಿಗೆಯ ಯಾವುದು ಹೆಣವನ್ನ ಸುಡತಕ್ಕಂತ ಶವದ ಇದರ ಮೇಲೆ ಶವವನ್ನ ಸುಡ್ತಕ್ಕಂತಹ ಆ ಚಿತೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಅದರ ಮೇಲೆ ಇಟ್ಟು ಮಲಗಿ ನಮ್ಮ ಪೂರ್ವಾಶ್ರಮ ಎಲ್ಲವನ್ನ ಬಿಟ್ಟು ನನಗೆ ಎಲ್ಲ ಜೀವ ಜಂತುಗಳು ಒಂದೇ ಎಂತಕ್ಕಂತ ಸಂದೇಶವನ್ನ ಸಾರಿ ಆತ ಮಾತ್ರ ಸನ್ಯಾಸಿ ಆಗ್ತಾನೆ. ಹಾಗಾದ್ರೆ ಸಂತೋಷ್ ಗುರುಜಿ ಅವರು ಆ ರೀತಿ ಇಲ್ಲ ಅಂತ ನೀವು ಹೇಳ್ತಿದ್ದೀರಿ. ನಾನು ಯಾಕೆ ಹೇಳ್ಬೇಕು? ನೀವು ಬೇಕಾದ್ರೆ ಹೌದಂತ ಹೇಳಿ, ಅಲ್ದಿದ್ರೆ ಅಲ್ಲ ಅಂತ ಹೇಳಿದ್ರೆ ವಿಮರ್ಶಕರು ನೀವಾಗ್ಬೇಕು. ನೋಡಿ, ವಿಶ್ವ ಬಂಟರ ಯಾನೆ ನಾಡವರ ಜನಜಾಗೃತಿ ಬಳಗದ ಒಂದು ಹೊರಟಿರ್ತಕ್ಕಂತಹ ನಾವು ಏನೋ ಒಂದು ಗುರಿಗೆ ಸಾಧನೆಯನ್ನ ಮಾಡ್ಬೇಕಾದ್ರೆ ಸಾಧನ ಮಾಧ್ಯಮದವರಾಗ್ಬೇಕು ಹೊರತು ಪ್ರಥಮ ಮಾಧ್ಯಮದವರಾಗ್ಬೇಕು. ಮತ್ತೆ ಪುನಃ ಜನ ಅದಕ್ಕೆ ಹೌದಾದ್ರೆ ಹೋಗ್ತಾರೆ, ಅಲ್ದಾದ್ರೆ ಬಿಡ್ತಾರೆ. ಈಗ ಸರ್, ಈಗ ರವೀಂದ್ರ ಶೆಟ್ಟಿ ಅವರು ಸ್ವಾಮೀಜಿ ಪರವಾಗಿ ನಿಂತವರು ಹೇಳಿಕೆಯನ್ನ ಕೊಡ್ತಾ ಇದ್ರು. ಅಂದ್ರೆ ಸ್ವಾಮೀಜಿ ಶ್ರೀಗಳು ತುಂಬಾ ತಿಳ್ಕೊಂಡಿರುವಂತವ್ರು, ನಮಗೆ ದಾರಿಯನ್ನ ತೋರಿಸ್ತಾರೆ, ಆ ಕಾರಣಕ್ಕೋಸ್ಕರ ನಾವು ಅವರನ್ನ ನಮ್ಮ ಸಮುದಾಯದ ಪೀಠಾಧ್ಯಕ್ಷರನ್ನಾಗಿ ಮಾಡಿದ್ದೀವಿ ಅನ್ನುವಂಥದ್ದು. ಸೊ ಅಷ್ಟೇ ಅಲ್ಲ, ಮತ್ತೆ ಮಹಾಸಂಸ್ಥಾನ ಬಂಟ ಮಹಾಸಂಸ್ಥಾನ ಮಾಡುವಾಗ ಕೂಡ ಎಲ್ಲ ಬಂಟ ಪ್ರಮುಖರಿಗೆ ಅಥವಾ ಮುಖಂಡರಿಗೆ ಗೊತ್ತಿತ್ತು, ಎಲ್ಲರ ಒಪ್ಪಿಗೆ ಮೇರೆಗೆ ಈ ಬಂಟ ಮಹಾಸಂಸ್ಥಾನ ಮಾಡಿರುವಂತದ್ದು ಅಂತ ಹೇಳಿ ಶೆಟ್ರು ಹೇಳಿದ್ರು. ನಿಮ್ಮ ಎರಡು ಪ್ರಶ್ನೆ ಇಬ್ಬರು ಉಭಯರ ಪ್ರಶ್ನೆಗಳಿಗೆ ಕೂಡ ಉತ್ತರ ಕೊಡ್ತೇನೆ. ವಿಪತ್ ಅಂತ ಹೇಳಿದ್ರೆ ಯಕ್ಷಗಾನ ಪ್ರಪಂಚದಲ್ಲಿ ಶ್ರೇಣಿ ಗೋಪಾಲಕೃಷ್ಣ ಭಟ್ರು, ಕುಂಬ್ಳೆ ಸುಂದರ ರಾವ್ ಅವರು, ವಾಸುದೇವ ಸಾಮಗ್ರವರು, ಸಿದ್ದಕಟ್ಟೆ ವಿಶ್ವನಾಥ್ ಶೆಟ್ರು, ಸಿದ್ದಕಟ್ಟೆ ಚಂದಪ್ಪ ಶೆಟ್ರು ಅಂತ ಮಹಾನ್ ಜ್ಞಾನಿಗಳು ಎಲ್ಲ ಧರ್ಮ ಪರಂಪರೆಗಳ ಬಗ್ಗೆ, ರಾಮಾಯಣ ಮಹಾಭಾರತದ ಬಗ್ಗೆ, ನಮ್ಮ ಭಗವದ್ಗೀತೆ ಬಗ್ಗೆ ನಿರರ್ಗಳವಾಗಿ ನಿರಾಯಾಸವಾಗಿ ಮಾತನಾಡುವ ಪಂಡಿತರು. ಆದರೆ ನಮಗೆ ವಿದ್ವತ್ ಇದೆ, ಎಲ್ಲವನ್ನ ತಿಳಿದಿದ್ದೇವೆ ಎಂಬ ಏಕಮಾತ್ರ ಕಾರಣಕ್ಕೆ ಅವರು ಯಾವುದೇ ಅವರವರ ಜಾತಿಯ ಗುರುಪೀಠಕ್ಕೆ ಗುರು ಆಗಲಿಕ್ಕೆ ಬಯಸಲಿಲ್ಲ. ಇದು ಮೊದಲ ಮಾತು. ಇನ್ನೊಮ್ಮೆ ನೀವು ಹೇಳಿದ್ರೆ ನಮ್ಮ ಬಂಟರ ಅತ್ಯಂತ ಶ್ರೇಷ್ಠರು
ಮುಖಂಡರುಗಳೆಲ್ಲ ಭಾಗವಹಿಸಿ ಇದನ್ನೆಲ್ಲ ಮಾಡಿದ್ರು ಅಂತ ರವೀಂದ್ರ ಶೆಟ್ಟರ್ ಹೇಳಿದ್ರು. ಹೌದು ಸರಿ ಅಲ್ವಾ? ಸುಮಾರು ಸರಿ ಸುಮಾರು 25 ಲಕ್ಷದಷ್ಟು ಜನಸಂಖ್ಯೆ ಇರುವ, ಹೆಚ್ಚಿಗೆ ಇರ್ಬೋದು ಕಡಿಮೆ ಇರ್ಬೋದು, ಸಮುದಾಯದ ಒಂದಿಷ್ಟು ಜನ ಒಳ್ಳೆಯವರು, ನಾನು ಕೆಟ್ಟವರಂತ ಹೇಳ್ತಾ ಇಲ್ಲ, ಅವರೆಲ್ಲ ಬೇರೆ ಬೇರೆ ಕಾರಣಗಳಿಂದ ಒತ್ತಡಕ್ಕೋ ಒತ್ತಾಯಕ್ಕೋ ಅಥವಾ ದಾಕ್ಷಿಣ್ಯಕ್ಕೋ ಅಥವಾ ಇವರೇನಾದ್ರೂ ಒಳ್ಳೆಯ ಮಾತಾಡ್ತಾರೆ ಏನ್ ಮಾಡ್ತಾರಂತ ನೋಡುವುದಕ್ಕೋ ಒತ್ತಡದಿಂದ ಹೋದ ಮಾತ್ರಕ್ಕೆ ಸಮರ್ಥ ನಮ್ಮ ಇಡೀ ಸಮಗ್ರ ಸಮುದಾಯ ಅಲ್ಲಿ ಹೋಗಿದೆ ಅಂತ ಅರ್ಥ ಅಲ್ಲ. ಈ ಸಮುದಾಯದ ಮಾತೃ ಸಂಘವನ್ನ ಕಟ್ಟುವಲ್ಲಿ ಕಾಸರಗೋಡಿನಿಂದ ಬೈಂದೂರಿನ ತನಕ ಸೇತುವೆ ಇಲ್ಲದೆ ನದಿಯನ್ನ ದಾಟಿದ ನಮ್ಮ ಹಿರಿಯರಲ್ಲಿ ಓರ್ವರಾದ ಪರಮ ಪೂಜ್ಯ ಏರಿಯಾ ಡಾಕ್ಟರ್ ಲಕ್ಷ್ಮೀನಾರಾಯಣ ಆಳ್ವಾರ್ ಅವರೇ ಹೇಳಿದ ಮಾತು ಇಷ್ಟೇ. ನಾವು ಸಮುದಾಯದ ಮೇಲಿನವರನ್ನ ಶ್ರೀಮಂತರವನ್ನ ಹೊತ್ತವರಲ್ಲ, ಹಣ ಇಲ್ಲದವರನ್ನ ಬಿಟ್ಟವರಲ್ಲ, ಎರಡರ ಮಧ್ಯೆ ಕೊಂಡಿ ಮಾಡಿ ಸಮುದಾಯದ ಎಲ್ಲರನ್ನೂ ಕೂಡ ಮುಖ್ಯವಾಹಿನಿಗೆ ತರಬೇಕು ಎನ್ನುವ ಏಕಮಾತ್ರ ಕಾರಣಕ್ಕೆ ಈ ಸಮುದಾಯಕ್ಕೊಂದು ಮಾತೃ ಸಂಘವನ್ನ ಕಟ್ಟಿದ್ದೇವೆ. ಇದು ಮತ್ತೆ ಇನ್ನೊಂದು ವಿಷಯವನ್ನು ಹೇಳ್ತೇನೆ ರವೀಂದ್ರ ಶೆಟ್ಟರ್ ಬಗ್ಗೆ. ಅಲ್ಲ ಸರ್, ಈಗ ಅವರು ಬಂಡ್ರಗುರು ಅಂತ ಅವ್ರು ಹೇಳ್ಕೊಳ್ಳಿ, ಏನು ಬಾರ್ಕೂರಲ್ಲಿರೋ ಮಹಾಸಂಸ್ಥಾನನೇ ಮೂಲ ಸಂಸ್ಥಾನ ಅಂತ ಅವ್ರು ಅವರಷ್ಟಕ್ಕೆ ಹೇಳ್ಕೊಳ್ಳಿ, ಇದರಿಂದ ಬೇರೆ ಯಾವ ರೀತಿಯಾದ್ರೂ ಅನ್ಯಾಯ ಆಗ್ತಾ ಇದೆಯಾ? ಇದಕ್ಕೆ ನಿಮ್ಮ ಕಣ್ಣೆಲ್ಲ ಕೆಂಪಾಗ್ಲಿಕ್ಕೆ ಏನ್ ಕಾರಣ ಅಂತ ಯಾತಕ್ಕೋಸ್ಕರ ಗುರುಜಿ ಅವರ ಎದುರು ಹಾಕೊಳ್ತಿದ್ದೀರಿ? ತಾಯಿ, ನಿಮ್ಮ ಮಾತಿನಲ್ಲಿ ನನಗೆ ಅತ್ಯಂತ ಸಂತೋಷ. ನಿಮ್ಮ ಒಂದು ಪ್ರಶ್ನೆಗೆ ನಾನು ತುಂಬಾ ಖುಷಿ ಪಡ್ತೇನೆ. ಬಾರ್ಕೂರ್ ಎನ್ನುವುದು ಇತಿಹಾಸ ಪ್ರಸಿದ್ಧವಾದ ಒಂದು ಊರು, ಇಲ್ಲಿ ಐತಿಹಾಸಿಕವಾದ ಹಿನ್ನೆಲೆ ಇದೆ. ಇಲ್ಲಿ ಆ ಭೂಮಿಯನ್ನ ಉತ್ಖನನ ಮಾಡುವಂತಿಲ್ಲ, ಪ್ರಾಚ್ಯ ವಸ್ತು ಇಲಾಖೆಯಿಂದ ಅದಕ್ಕೆ ಬೇಕಾಗಿರ್ತಕ್ಕಂಥ ಅನುಮತಿ ತೆಗೆದುಕೊಳ್ಬೇಕು. ಖಾಸಗಿ ಜಾಗವನ್ನ ಖರೀದಿಸಿದಂತ ಸಂತೋಷ್ ಶೆಟ್ಟಿ ಬೆಜವಳ್ಳಿಯವರು ಅದನ್ನ ಒಂದು ಮಠವನ್ನು ಅಥವಾ ಒಂದು ಸಂಸ್ಥೆ ಪ್ರಾಮಾಣಿಕವಾಗಿ ನಾನು ಹೇಳುವುದಿದ್ರೆ ಕೃಷ್ಣನ ನಾಡಿನಲ್ಲಿ ಇತ್ತು ಹೇಳುವುದಿದ್ರೆ ಭಾರ್ಗವ ಬೀಡು ಎನ್ನುವತಕ್ಕಂಥ ಖಾಸಗಿ ಒಂದು ಹೋಮ್ ಸ್ಟೇಯನ್ನು ಅವರು ತುಂಬಾ ವರಿಷ್ಠರೆಲ್ಲರನ್ನ ಕೂಡಿಕೊಂಡು ಉದ್ಘಾಟನೆ ಮಾಡಿದ್ದಾರೆ. ಯಾವುದೋ ದೇಶದ ಪ್ರಧಾನಿಯೋ ರಾಜ್ಯದ ಮುಖ್ಯಮಂತ್ರಿಯೋ ಅರಿತು ಅರಿಯದೆಯೋ ಬಂದರೆ ಎನ್ನುವ ಕಾರಣಕ್ಕೆ ಸತ್ಯವನ್ನ ಸುಳ್ಳು ಮಾಡುವುದಕ್ಕೆ ಸಾಧ್ಯವಾಗುವುದಿಲ್ಲ. ಕಾಲವೇ ಉತ್ತರಿಸುತ್ತದೆ. ಅದಕ್ಕೆ ಬಾರ್ಕೂರು ಸಂಸ್ಥಾನ ಎನ್ನುವಂತ ಹೆಸರಿನಲ್ಲಿ ನೋಡಿ, ಈ ಮೊದಲೇ ಸಂತೋಷ್ ಶೆಟ್ಟಿ ಬೆಜವಳ್ಳಿಯವರು 2012 ಬೆಜವಳ್ಳಿಯಲ್ಲಿ ನಮ್ಮ ಪರಮ ಪೂಜ್ಯರಾದಂತ ವೃದ್ಧಯತಿ ಪೇಜಾವರ ಶ್ರೀ ವಿಶ್ವೇಶ ತೀರ್ಥ ಪಾದಂಗಳವರ ಮಂತ್ರಾಕ್ಷತೆಯೊಂದಿಗೆ ಹರಿಹರ ಪೀಠವನ್ನ ಏರಿದರು, ತ್ರಿಕುಟಾಚಲ ಕ್ಷೇತ್ರವನ್ನ ನಿರ್ಮಾಣ ಮಾಡಿದರು. ಒಂದು ಕ್ಷೇತ್ರವನ್ನ ನಿರ್ಮಾಣ ಮಾಡಿ, ಒಂದು ಪೀಠವನ್ನ ನಿರ್ಮಾಣ ಮಾಡಿ, ಅವರೇ ಪೀಠಾಧಿಪತಿ ಆದ ಮೇಲೆ ಇನ್ನೊಂದು ಪೀಠವನ್ನು ಮಾಡುವುದಕ್ಕೆ ಸಾಧ್ಯ ಇದೆಯೇ? ಓಕೆ ಸರ್, ಈಗ ಈಗ ಅಂದ್ರೆ ಇಡೀ ಸಮುದಾಯದ ಪರವಾಗಿ ಗುರುವಾಗಿ ನಿಂತಿದ್ದಾರೆ, ಒಂದಷ್ಟು ಸಮಾಜಮುಖಿ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ಆದ್ರೂ ಸಹ ಈ ರೀತಿ ಯಾವ ಕಾರಣಕ್ಕೋಸ್ಕರ ಭಿನ್ನಾಭಿಪ್ರಾಯ ಮೂಡ್ತಾ ಇದೆ ಅನ್ನುವಂಥದ್ದು ಸರ್? ಒಳ್ಳೆ ಕೆಲಸ ತಾನೇ ಮಾಡ್ತಿದ್ದಾರೆ ಅವರು, ಒಳ್ಳೆ ಕೆಲಸ ಮಾಡ್ತಿದ್ದಾರಲ್ಲ ಸರ್, ಮಾಡ್ಕೊಳ್ಳಿ ಬಿಡಿ. ಯಾಕೆ ಹಣ ಏನಾದ್ರೂ ಮಿಸ್ ಯೂಸ್ ಮಾಡ್ಕೊಳ್ತಿದ್ದಾರೆ ಆ ಸಂದರ್ಭದಲ್ಲಿ ವಿರೋಧ ವ್ಯಕ್ತಪಡಿಸುವಂತದ್ದು ಸರಿ ಒಂದು, ಮತ್ತೇನಾದ್ರೂ ಅಥವಾ ನಿಮ್ಮ ಸಮುದಾಯಕ್ಕೆ ಏನಾದ್ರೂ ಧಾರ್ಮಿಕವಾಗಿ ಪೆಟ್ಟಾಗುವಂತ ಏನಾದ್ರೂ ಕೆಲಸಗಳು ನಡೀತಾ ಇದೆಯಾ? ಒಳ್ಳೆಯ ಕೆಲಸ ಮಾಡುವ ಒಬ್ಬ ವ್ಯಕ್ತಿ ಜೀವನದಲ್ಲಿ ಒಂದು ಮಗುವಿಗೆ ಒಂದು ನೋಟ್ ಪುಸ್ತಕ ಅವರು ತೆಗೆದುಕೊಡ್ತಾನೆ. ದಾನ ಎನ್ನುವುದು ಹೇಗೆ? ಶ್ರೀಮಂತರೆ ಮಾಡ್ಬೇಕಂತಿಲ್ಲ, 3,000. ಹರಿಓಂ. ಎಸ್, ಓಕೆ ಸರ್. ಇನ್ನು ಎಸ್, ಇನ್ನು ಈ ಬಾರ್ಕೂರ್ನಲ್ಲಿ 3,000 3,000 ಮಾಸಿಕ ವರಮಾನವಿರುವ ವ್ಯಕ್ತಿಗೂ ಹೃದಯ ವೈಶಾಲ್ಯತೆ ಇದ್ರೆ, ದಾನ ಮಾಡ್ಬೇಕಂತ ಮನಸ್ಸಿದ್ರೆ ಒಂದು ಮಗುವಿಗೆ ನೋಟ್ ಪುಸ್ತಕವನ್ನಾದ್ರೂ ತೆಗೆದುಕೊಡ್ತಾನೆ. ಆ ಯಾವುದೇ ನೋಡಿ, ನಿಮ್ಗೆ ಒಂದು ಮಾತಾಡ್ತೇನೆ, ಭೂತ ವರ್ತಮಾನ ಮತ್ತು ಭವಿಷ್ಯತ್ ಕಾಲ, ಇದರಲ್ಲಿ ಭವಿಷ್ಯತ್ ಕಾಲವನ್ನು ನಿರ್ಧರಿಸುವುದಕ್ಕೆ ಯಾರಿಗೂ ನಿಮ್ಗೂ ಕೂಡ ಸಾಧ್ಯ ಇಲ್ಲ. ಜ್ಯೋತಿಷ್ಯಗಳು ಜ್ಯೋತಿಷ್ಯ ಶಾಸ್ತ್ರಗಳು ಹೇಳ್ಬೋದು, ಆದ್ರೆ ಯಾವುದೇ ಒಬ್ಬ ವ್ಯಕ್ತಿಯನ್ನ ನೀವು ಗುರುತಿಸುವುದು ಹೇಗೆ ಗೊತ್ತಾ? ಆತನ ಭೂತ ಕಾಲದಲ್ಲಿ ಏನ್ ಮಾಡಿದ್ದಾನೆ, ಹಿಂದೆ ನಡೆದು ಬಂದ ದಾರಿ, ಆತನ ಇತಿಹಾಸ. ಸಂತೋಷ ಶೆಟ್ಟಿ ಬೆಜವಳ್ಳಿಯವರು
ಈ ತನಕ ಹಣಕ್ಕದ ಹಪಹಪಿಕೆಯಿಂದ ಆಯುರಾಶ್ರಮ ಅಂತ ಬೆಂಗಳೂರಲ್ಲಿ ಮಾಡಿದ್ರು, ಪರಿಹಾರಾತ್ಮಜ ಪೀಠ ಅಂತ ಬೆಟ್ಟುವಳ್ಳಿಯಲ್ಲಿ ನಿರ್ಮಾಣ ಮಾಡಿ ಪೀಠಾಧಿಪತಿಯಾಗಿ 1,000 ರೂಪಾಯಿಯ ಕನಿಷ್ಠ ಪೂಜೆ, ಮೆಟ್ಟಲು ಪೂಜೆ, ಗರಿಷ್ಠ ಪೂಜೆ 25,000 ಕನಕಾಭಿಷೇಕ, ಹಣದ ಅಪಹಪಿಕೆಯಿಂದ ನೋಡಿ, ಯಾವುದೇ ಒಬ್ಬ ಸನ್ಯಾಸವನ್ನ ಸ್ವೀಕರಿಸಿದ ಗುರುವಿಗೆ ಬೆಳ್ಳಿಯ ಸಿಂಹಾಸನದ ಅಗತ್ಯ ಇಲ್ಲ, ಆದ್ರೂ ಅಡ್ಡಿಲ್ಲ, ಹಣದ ಅಪಹಪಿಕೆಯ ವೈಭವೀಕರಣದ ಅಲಂಕಾರದ ಆಸೆಯ ಚಕ್ರಾಧಿಪತಿಯಾಗಿ ಮೆರೆಯುವ ದುರಾಸೆಯಿಂದ ತಿರುಕ ನೋರ್ವ ನೂರ ಮುಂದೆ ಮರಕು ನಮ್ಮ ಶಾಲೆಯಲ್ಲಿ ನಿಮ್ಗೆ ಗೊತ್ತುಂಟಲ್ಲ ಪಾಠ. ಸರ್, ಅಂದ್ರೆ 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 ಸಂತೋಷ ಗುರುಜಿಗಳು ಸನ್ಯಾಸತ್ವವನ್ನೇ ಸ್ವೀಕರಿಸಿಲ್ಲ ಅನ್ನುವಂಥದ್ದು ತಮ್ಮ ಆರೋಪ. ಸನ್ಯಾಸವನ್ನು ಆದ್ರೆ ಸಂತೋಷ ಶಕ್ತಿ ಬೆಜವಳ್ಳಿಯವರನ್ನು ನಾನು ಒಂದು ವಿಷಯಕ್ಕೆ ಮಾತ್ರ ಹೃದಯ ತುಂಬಿ ಅಭಿನಂದಿಸ್ತೇನೆ. ನನ್ನ ಸಹೋದರಿ ಸಚ್ಚಾರಿತ್ರವಂತಹ ಉಪ್ಪೂರಿನ ಶಿಲ್ಪಾ ಶೆಟ್ಟಿಯವರನ್ನ ವಿಧಿವಿಧತ್ತಾಗಿ ವರದಕ್ಷಿಣೆಯ ಮೂಲಕ ಕೈ ಹಿಡಿದ ಅವರು ಕೌಸ್ತುಭ ಎನ್ನುವಂತಹ ಹುಡುಗನನ್ನ ಬಾಲನನ್ನ ಪಡೆದು ಅವರ ಜೊತೆಗೆ ವಿಜಯನಗರದಲ್ಲಿ ವಾಸಿಸುತ್ತಾ ಸಂಸಾರಕ್ಕೆ ನ್ಯಾಯವನ್ನ ಕೊಟ್ಟಿದ್ದಾರಲ್ಲ, ಅವರಿಗೆ ಬೇಕಾಗಿರ್ತಕ್ಕಂಥ ಐಷಾರಾಮಿ ಜೀವನವನ್ನ, ತನಕ ಬೇಕಾಗಿರ್ತಕ್ಕಂಥ ಸಂಪತ್ತನ್ನ ಜಾಗವನ್ನ ಖರೀದಿಸಿ ಅವರನ್ನು ಒಳ್ಳೆ ರೀತಿಯಲ್ಲಿ ಇಟ್ಟಿದ್ದಾರಲ್ಲ, ಈ ಒಂದು ವಿಷಯಕ್ಕೆ ಅವರನ್ನು ನಾನು ಹೃದಯ ತುಂಬಿ ಅಭಿನಂದಿಸ್ತೇನೆ. ಓಕೆ, ಹಾಗಾದ್ರೆ ಅವರು ಸನ್ಯಾಸತ್ವ ಅಥವಾ ಈ ಒಂದು ಪೀಠದಲ್ಲಿ ಕೂತ್ಕೊಳ್ಳೋದಕ್ಕೆ ಯೋಗ್ಯತೆ ಇಲ್ಲ ಅನ್ನುವಂಥದ್ದು ತಮ್ಮ ನೇರ ಮಾತು. ನಿಮ್ಮ ರವಿ, ನಿಮ್ಮ ನಾನು ಡಾಕ್ಟರ್ ಸಂತೋಷ್ ಶೆಟ್ಟಿ ಅವರ ವಿಷಯ ಬಿಡ್ತೇನೆ. ಅವರ ಪರವಾಗಿ ಮಾತನಾಡುವ ಯಾವುದೇ ಒಬ್ಬ ಧಾರ್ಮಿಕ ನಂಬಿಕೆ ಇರುವ ವ್ಯಕ್ತಿ ಶ್ರೀ ಮಂಜುನಾಥ ಧರ್ಮಸ್ಥಳ ಕ್ಷೇತ್ರಕ್ಕೆ ಬಂದು ನಾನು ಕೇಳಿರ್ತಕ್ಕಂತಹ ವಿಶ್ವ ಬಂಟರಯಾನೆ ನಾಡವರ ಜನಜಾಗೃತಿ ಬಳಗ ಹಾಕಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರ ಕೊಟ್ರೆ ಅವರ ಪೀಠ ಹೊರುವುದಕ್ಕೆ ನಮ್ಮ ಭುಜವನ್ನೇ ಬೇಕಾದ್ರೆ ಕೊಡ್ತೇವೆ. ಸರ್, ಅಂದ್ರೆ ಈ ಹಿಂದೆ ಅದು ಈ ಒಂದಷ್ಟು ಸ್ವಾಮೀಜಿಗಳ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಒಂದಷ್ಟು ವಿಡಿಯೋವನ್ನ ಮಾಡಿ ಬಿಟ್ಟಿದ್ರಲ್ಲ ಸರ್. ವಿಷಯ ಸರಿ ಇದೆ, ವಿಳಾಸ ತಪ್ಪಾಗಿದೆ, ದಯವಿಟ್ಟು ಧರ್ಮ ಕೇಳಿ. ನಾನು ಅಂತ ಹಿರಿಯರ ಬಗ್ಗೆ ಮಾತನಾಡುವಷ್ಟು ಶಕ್ತಿವಂತನಲ್ಲ. ಒಂದೇ ಒಂದು ವಿಷಯ, ಯಾವುದೇ ಒಂದು ಮಠದಿಂದ, ಯಾವುದೇ ಒಬ್ಬ ಸನ್ಯಾಸಿಯಿಂದ, ಯಾವುದೇ ಒಬ್ಬ ಗುರುವಿಂದ ಇವತ್ತಿನವರೆಗೆ ಸೈದ್ಧಾಂತಿಕವಾಗಿ ಹೋರಾಡುವ ವಿಚಾರವಂತರ, ಪ್ರಜ್ಞಾವಂತರ, ಚಿಂತಕರ ಮೇಲೆ ಸುಳ್ಳು ಕೇಸನ್ನು ದಾಖಲಿಸಿದ್ದು ನೀವು ಸ್ವಲ್ಪ ತೆಗೆದು ನೋಡಬೇಕು. ಕೊನೆಯದಾಗಿ ಸರ್, ಕೊನೆಯದಾಗಿ ಶ್ರೀಗಳ ವಿರುದ್ಧ ಯಾವ ರೀತಿ ತಮ್ಮ ಹೋರಾಟ ಮುಂದುವರಿಯುತ್ತೆ, ಏನ್ ಹೇಳ್ತೀರಾ ಸರ್? ನಮ್ದು ಹೋರಾಟ ಅಲ್ಲ, ಸೈದ್ಧಾಂತಿಕವಾಗಿ ಧಾರ್ಮಿಕ ಜಾಗೃತಿ, ಅಳಿಯ ಕಟ್ಟು ಪರಂಪರೆ ಎಲ್ಲ ದೈವರನ್ನ. ಒಂದೇ ಒಂದು ವಿಷಯದಲ್ಲಿ ನನ್ಗೆ ಅವ್ರ ಬಗ್ಗೆ ನಂಗೆ ಮೆಚ್ಚುಗೆ ಇದೆ. ಈ ದೇಶದಲ್ಲಿ ದೈವಗಳಿಗೆ ಅನಾಥಾಶ್ರಮವನ್ನ ಕಟ್ಟಿದ ಏಕಮಾತ್ರ ವ್ಯಕ್ತಿ ಇದ್ರೆ ಸಂತೋಷ್ ಕುಮಾರ್ ಶೆಟ್ಟಿ ಬೆಜವಳ್ಳಿ. ಓಕೆ ಸರ್, ಈಗ ಸಂತೋಷ್ ಗುರೂಜಿಗಳ ಮೇಲೆ ಏನು ಬಂಟ ಸಮುದಾಯದ ಕೆಲವರಿಂದ ಕೊಲೆ ಪ್ರಯತ್ನಗಳು ನಡೀತು ಅಂತ ಹೇಳಿ ಕೇಳಿ ಬರ್ತಾ ಇದೆ. ಇದಕ್ಕೆ ತಾವು ಅಲ್ಲ, ಅವರಿಗಾದ್ರೂ ಹಣದ ಮೂಲಕ ನೆಲೆಯನ್ನ ಕಂಡುಕೊಳ್ಳಿಕ್ಕಿರಬಹುದು, ಅವರನ್ನ ಕೊಲೆ ಮಾಡುವಂತ ಯೋಜನೆ ವಿಷಯ ಬಿಟ್ಬಿಡಿ. ಯೋಜನೆ ಮಾಡಿದವರನ್ನು ಕೂಡ ಈ ಉಡುಪಿ ಜಿಲ್ಲೆಯ ನಾವು ಆರಾಧಿಸುವ ಶ್ರೀಕೃಷ್ಣ ಪರಮಾತ್ಮ, ನಮ್ಮ ಎಲ್ಲ ದೈವ ಭೂತಗಳೇ ಅವರನ್ನ ಸಂಹಾರ ಮಾಡಲಿ ದೇವ್ರೆ ಅಂತ ಪ್ರಾರ್ಥನೆ ಮಾಡ್ತೇನೆ. ಓಕೆ ಸರ್, ಓಕೆ, ಧನ್ಯವಾದ ಮಯೂರ ಟಿವಿ ಜೊತೆ ಮಾತನಾಡಿದ್ದಕ್ಕೆ. ಇದು ಸ್ವಾಮೀಜಿ ವಿರೋಧ ನಿಂತಹ ವಸಂತ ಶೆಟ್ಟಿ ಅವರು ತಮ್ಮ ಮಾತನ್ನ ಹೇಳ್ತಾ ಇದ್ರು, ಯಾವ ರೀತಿ ಅಲ್ಲಿ ಸ್ವಾಮೀಜಿ ನಡೆದುಕೊಳ್ತಾ ಇದ್ದಾರೆ ಅನ್ನುವಂಥದ್ದು, ಬಹುಶಃ ಎಲ್ಲ ರೀತಿಯಾದಂತಹ ನಿಯಮಗಳನ್ನ ಗಾಳಿಗೆ ತೂರಿ ಅವರು ವರ್ತಿಸ್ತಾ ಇದ್ದಾರೆ ಅನ್ನುವಂಥದ್ದು, ಎಲ್ಲೂ ಸಹ ನಮ್ಮ ಸಮುದಾಯದ ಪರವಾಗಿ ಅವರ ಕೆಲಸಗಳನ್ನ ಮಾಡ್ತಾ ಇಲ್ಲ. ಜೊತೆಗೆ ವಸಂತ ಶೆಟ್ಟಿ ಅವರು ಹೇಳೋ ಪ್ರಕಾರ ಯಾವುದೇ ರೀತಿ ಸಮಾಜಮುಖಿ ಕೆಲಸವನ್ನು ಸಹ ಅವರು ಮಾಡ್ತಾ ಇಲ್ಲ ಅನ್ನೋ ನೇರವಾದ ಮಾತುಗಳನ್ನು ಅವ್ರು ಹೇಳ್ತಾರೆ. ಖಂಡಿತವಾಗಿ ಈ ಒಂದು ಆರೋಪಗಳಲ್ಲಿ ಎಷ್ಟು ಸತ್ಯ ಇದೆ ಸುಳ್ಳು ಇದೆ ಅನ್ನೋಂಥದ್ದು ನಾವು ಕೂಡ ವಿಮರ್ಶೆ ಮಾಡಬೇಕು. ಎಲ್ಲೋ ಒಂದು ಕಡೆ ಅನಿಸ್ತಾ ಇದೆ ಇಲ್ಲಿವರೆಗೆ ಯಾರೆಲ್ಲ ಮಾತಾಡಿದ್ರು ಅವರ ಮಾತುಗಳಲ್ಲಿ ಸ್ಪಷ್ಟೀಕರಣ ಅಂತ ಒಂದು ಸ್ಪಷ್ಟೀಕರಣ ಇರಲಿಲ್ಲ. ಎಲ್ಲೋ ಒಂದು ಕಡೆ ಅನಿಸ್ತದೆ ಏನಂತ ಹೇಳಿದ್ರೆ ಸಂತೋಷ್ ಗುರೂಜಿ ಅವರ ಬೆಳವಣಿಗೆಯನ್ನು ನೋಡ್ಲಿಕ್ಕೆ ಆಗದೆ ಇರುವಂತಹ ಜನಗಳು ಈ ರೀತಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಅನ್ನೋಂತಹ ಒಂದು ಆಂಗಲ್ ಇಂದ ಕೂಡ ನಾವಿಲ್ಲಿ ನೋಡ್ಬೇಕಾಗುತ್ತೆ. ಓಕೆ, ಎಸ್ ವೀಕ್ಷಕರೇ,
ಇನ್ನು ಈಗಾಗಲೇ ಸ್ವಾಮೀಜಿ ಪರವಾಗಿ ಹಾಗೆ ವಿರೋಧವಾದಂತಹ ಮಾತುಗಳು ಕೇಳಿ ಬರ್ತಾ ಇರ್ತಕ್ಕಂಥದ್ದು, ಪ್ರಮುಖವಾಗಿ ಸ್ವಾಮೀಜಿ ಐಷಾರಾಮಿ ಜೀವನದಲ್ಲಿ ತೊಡಗಿರ್ತಕ್ಕಂಥದ್ದು, ಯಾವುದೇ ಸಮಾಜಮುಖಿ ಕೆಲಸವನ್ನ ಮಾಡಿಲ್ಲ ಅನ್ನುವಂಥದ್ದು. ಈಗಾಗಲೇ ಒಂದಷ್ಟು ಜನ ಹೇಳೋ ಪ್ರಕಾರ ಸ್ವಾಮೀಜಿ ಸನ್ಯಾಸತ್ವವನ್ನೇ ಸ್ವೀಕರಿಸಿಲ್ಲ ಅನ್ನುವಂಥ ಒಂದು ಆರೋಪ ಸಹ ಕೇಳಿ ಬಂದಿದೆ. ಜೊತೆಗೆ ಈಗಾಗಲೇ ಹರಿಹರ ಪೀಠವನ್ನ ಸ್ಥಾಪನೆ ಮಾಡಿ ಇಲ್ಲಿ ಯಾವ ಕಾರಣಕ್ಕೋಸ್ಕರ ಬಾರ್ಕೂರು ಮಹಾಸಂಸ್ಥಾನ ಪೀಠವನ್ನ ಸ್ಥಾಪಿಸಿದ್ರು ಅನ್ನುವಂಥ ಒಂದು ಪ್ರಶ್ನೆಯನ್ನು ಸಹ ಇದೀಗ ಏನು ಸ್ವಾಮೀಜಿ ಪರವಾಗಿ ನಿಂತವರು ಉದ್ಭವಿಸಿರ್ತಕ್ಕಂಥದ್ದು. ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಚರ್ಚೆ ಮಾಡ್ತೀವಿ, ಅದಕ್ಕೆ ಮುನ್ನ ಒಂದು ಪುಟ್ಟ ವಿರಾಮ. ಅಪರೂಪದ ಸಂಗತಿ, ವಿಶೇಷ ವರದಿ, ವಿಭಿನ್ನ ವಿಶ್ಲೇಷಣೆ, ಇದು ಸದ್ದು ಮಾಡೋ ಸುದ್ದಿಗಳ ಮತ್ತೊಂದು ಮುಖ. ಮಯೂರ ಸ್ಪೆಷಲ್ ರಿಪೋರ್ಟ್ ಪರದಿಂದ ಶುಕ್ರವಾರ ರಾತ್ರಿ 9 ಗಂಟೆಗೆ. ಗಣ್ಯ ವ್ಯಕ್ತಿಗಳ ಜೊತೆಗೆ ಗಂಭೀರ ಮಾತುಕತೆ. ಇವತ್ತು ನಮ್ಮ ಜೊತೆ ಚಂಪಾ ಎಂದೇ ಖ್ಯಾತಿ ಪಡೆದಿರುವ ಚಂದ್ರಶೇಖರ್ ಪಾಟೀಲ್ ಅವರು ಇದ್ದಾರೆ, ರವಿಕೃಷ್ಣ, ರಮೇಶ್ ಶರ್ಮಾ, ಯೋಗೀಶ್ ಗಿರಿಧರ್ ರೂಪ, ಶಮಂತ ಅವರು ಇದ್ದಾರೆ, ಋಷಿಕುಮಾರ ಸ್ವಾಮಿಗಳು, ಸಿ ಎಸ್ ದ್ವಾರಕನಾಥ್, ಶ್ರೀನಿವಾಸ್ ಜಿ ಕಪ್ಪಣ್ಣ ಅವರು ಬಂದಿದ್ದಾರೆ. ವಾದ ವಿವಾದ, ಚರ್ಚೆ ಚಿಂತನೆ, ವಿಚಾರ ವಿಮರ್ಶೆ, ಕರ್ನಾಟಕಕ್ಕೆ ಒಂದು ಪ್ರಾದೇಶಿಕ ಪಕ್ಷದ ಅವಶ್ಯಕತೆ ಇದೆಯಾ? ಇಲ್ಲ ಅಂತ ಹೇಳಿದ್ರೆ ರಾಜ್ಯದ ಜನತೆಯನ್ನ ಅವಮಾನ ಮಾಡಿದಂಗಾಗುತ್ತೆ. ಜನ ಓದುವಂತ ಸಾಹಿತ್ಯ ಕಡಿಮೆ ಆಗಿದೆ. ಓದುಗರ